ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂದರೆ, ಎಲ್ಲಿಗೆ ಹೇಳ್ರಿ, ಮೆಟರ್ನಿಟಿ ಫೋಟೋಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ. ಹೌದು, ಆ್ಯಕ್ಚುಲಿ ನಾವು ಫೋಟೋಶೂಟ್ ಮಾಡಿಸೋದು ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ. ಇವಾಗ ಆಲ್ರೆಡಿ 9 ತಿಂಗಳು ಸ್ಟಾರ್ಟ್ ಆಗ್ತಾ ಬಂದುಬಿಟ್ಟಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ಮಾಡಿಸ್ಬಾರ್ದು, ಇನ್ನೊಂದು ಸ್ವಲ್ಪ ಮೊದಲೇ ಮಾಡಿಸಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇವಾಗ ಹೇಗಾದರೂ ಒಂದು ಮೆಮೊರಿಗಾಗಿ ಫೋಟೋಶೂಟ್ ಮಾಡಿಸೋಣ ಅನ್ನುವಂಥ ಒಂದು ರೇಂಜಿಗೆ ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ಸುಸ್ತು ಏನೋ ಹೇಳೋಕ್ಕಾಗೋದಿಲ್ಲ, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಮುಂಚೆನೆ ಅಂದರೆ 7 ತಿಂಗಳ ಈ ಥರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಬಹುಶಃ ಎಲ್ಲರೂ ಅಷ್ಟೊತ್ತಿಗೆ ಮಾಡಿಸ್ಬೋದೇನೋ, ನಮಗೆ ಟೈಮ್ ಆಗಲಿಲ್ಲ ಅಷ್ಟೇ. ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ಸೊ ಪ್ಲ್ಯಾನ್ ಏನು ತುಂಬ ಇಲ್ಲ. 8 ಇವಾಗ ತುಂಬ ದೂರ ಅಲ್ಲ, ಜರ್ನಿ ಮಾಡೋದು ಒಳ್ಳೆಯದಲ್ಲ ಅಂತ. ಇಲ್ಲಿಂದ ನನ್ನ ಅಪ್ಪನ ಮನೆ ಹತ್ರ ಒಂದು ಚೆನ್ನಾಗಿ ಗ್ರೌಂಡ್ ಇದೆ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ನಂತರ ಮನೆಗೆ ಬರೋದು ಅಂತ ಇದೆ ಅಷ್ಟೇ. ಸೊ ನೋಡೋಣ ಹೇಗೆ ಹೋಗುತ್ತೆ ನಮ್ಮ ಮೆಟರ್ನಿಟಿ ಫೋಟೋಶೂಟ್ ಅಂತ. ಆ್ಯಕ್ಚುಲಿ ತುಂಬ ರೆಡಿ ಆಗಬೇಕು, ಆ ಥರ ರೆಡಿ ಆಗಬೇಕು, ಈ ಥರ ರೆಡಿ ಆಗಬೇಕು ಅಂತ ಮೊದಲೇ ನೋಡಿದ್ದೇನೋ ನಿಜ, ಆದರೆ ಇವಾಗ ಆ ಎನರ್ಜಿ ಎಲ್ಲ ಫುಲ್ ಡೌನ್ ಆಗಿಬಿಟ್ಟಿದೆ. ಹೋಗಿ ಸುಮ್ಮನೆ ಒಂದು ಫೋಟೋ ತೆಗೊಬಂದ್ರೆ ಸಾಕು ಅನ್ನೋ ರೀತಿ ಆಗಿದೆ. ಸೊ ಬನ್ನಿ ಹೋಗೋಣ, ಹೇಗೆ ಹೋಗುತ್ತೆ ಇವತ್ತಿನ ಶೂಟ್ ಅಂತ ನೋಡೋಣ, ಬನ್ನಿ. ಸೊ ಎಲ್ರಿಗೂ ಅವರವ್ರ ಪ್ರೆಗ್ನೆನ್ಸಿ ಪಿರಿಯಡನ್ನು ಮೆಮೊರೇಬಲ್ ಆಗಿ ಇಡಬೇಕು ಅಂತ ಇಷ್ಟ ಇರುತ್ತೆ. ಸೊ ನನಗೂ ಹಾಗೇ ಚೆನ್ನಾಗಿ ಫೋಟೋಗಳನ್ನು ತಗೊಳ್ಬೇಕು ಅಂತ ಇತ್ತು. ಹಾಗೆಯೇ ಪ್ರೆಗ್ನೆನ್ಸಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಆಗ್ತಾರೆ, ಚೆನ್ನಾಗಿ ಇದ್ದವ್ರು ಕೂಡ ಹಾಳಾಗ್ತಾರೆ, ಆದರೆ ಇನ್ನೂ ಚೆನ್ನಾಗಿ ಕೂಡ ಆಗ್ತಾರೆ. ಸೊ ನಾನಂತೂ ತುಂಬ ಚೆನ್ನಾಗಿ ಆಗಿದ್ದೆ ಅಂತ ಹೇಳ್ಬೋದು. ಅದೆಲ್ಲ ನಂಬಿಕೆ ಅಂತ ಹೇಳ್ತಾರಲ್ಲ, ಅದ್ರ ಮೇಲೆ ಬರುತ್ತೆ. ಗಂಡು ಪಾಪು ಆಗೋದಾದರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ, ಮುಖ ಎಲ್ಲ ಇನ್ನೂ ಹಾಳಾಗತ್ತೆ, ಪಿಂಪಲ್ಸ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಅದೇ ಗರ್ಲ್ ಬೇಬಿ ಆಗೋದಾದರೆ ಚೆನ್ನಾಗಾಗ್ತಾರೆ, ಹೆಚ್ಚು ಬ್ಲಷ್ ಆಗ್ತಾರೆ, ಕಲರ್ ಬರ್ತಾರೆ, ಚೆನ್ನಾಗಿ ಅಂದರೆ ನೋಡೋದಕ್ಕೆ ಕೂಡ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಕಾಣ್ತಾರೆ ಅಂತೆಲ್ಲ ಹೇಳ್ತಾರೆ. ಸೊ ಇದೆಲ್ಲ ಅವ್ರವ್ರ ನಂಬಿಕೆ ಅಂತ ಹೇಳ್ಬೋದು. ನಾನಂತೂ ತುಂಬ ಚೆನ್ನಾಗಿ ಆಗಿದೆ ಅಂತ ನನ್ನ ಒಪಿನಿಯನ್. ಸೊ ನೀವು ಹೇಳಿ, ನನ್ನ ಫೋಟೋಶೂಟ್ ಫೋಟೋಗಳನ್ನು ನಾನು ನಿಮ್ಮ ಜೊತೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನೀವು ಹೇಳ್ಬೋದು ನಾನು ಹೇಗೆ ಕಾಣ್ತಾ ಇದ್ದೆ ಅಂತ ಹೇಳಿ. ಸೊ ನಾನಂತೂ ತುಂಬ ಗ್ರ್ಯಾಂಡಾಗಿಲ್ಲ, ರೆಡಿ ಆಗಲಿಲ್ಲ. ನಾನು ಹೇಳ್ದಾಗೆ ತುಂಬ ಲೇಟಾಗಿ ನಾವು ಫೋಟೋಶೂಟನ್ನು ಮಾಡಿಸಿದ್ವಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಬಂದಿರುವಂಥ ಫೋಟೋಗ್ರಾಫರ್ ಹೇಳ್ತಾ ಇದ್ದರು ನಾವು 8 ತಿಂಗಳ ಮೇಲೇ ಫೋಟೋಶೂಟನ್ನು ಮಾಡೋದು, ಯಾಕೆಂದರೆ ಪೂರಾ ಹೊಟ್ಟೆ ತುಂಬ ಬಂದಿರಬೇಕು. ಸೊ 7 ತಿಂಗಳಲ್ಲೆಲ್ಲ ಅಷ್ಟೊಂದು ಬಂದಿರೋದಿಲ್ಲ. ಸೊ ಹಾಗಾಗಿ 8 ತಿಂಗಳ ನಂತರನೇ ನಾವು ಫೋಟೋಶೂಟ್ ಮಾಡೋದು ಅಂತ ಹೇಳ್ತಾ ಇದ್ದರು. ನನಗೆ ಆಸೆ ಇದ್ದಿದ್ದು, ನಾನು ತುಂಬ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಆಗೋದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಫ್ಯಾಮಿಲಿ ಅಷ್ಟೇ ಅಲ್ಲ, ನಾನು ಯಾರನ್ನು ಇಷ್ಟಪಡ್ತೀನೋ ಅವ್ರ ಜೊತೆ ಎಲ್ಲ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅವ್ರ ಜೊತೆ ಎಲ್ಲ ಫೋಟೋ ತೆಕ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಫಸ್ಟ್ ಬಂದು ನನ್ನ ಅಪ್ಪನ ಮನೆಯಲ್ಲಿ ಮೇಲ್ಗಡೆ ಒಂದು ಗ್ರೌಂಡ್ ಇತ್ತು. ಅಲ್ಲಿ ಈ ಮಳೆಗಾಲ ಆಗಿರೋದ್ರಿಂದ ಗ್ರೀನ್ರಿ ಎಲ್ಲ ಕಡೆ ಇರುತ್ತೆ, ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಫೋಟೋಗ್ರಾಫರ್ ಹೇಳಿದರು. ಸೊ ಹಾಗಾಗಿ ಬೇರೆ ಪ್ಲೇಸ್ ಎಲ್ಲೂ ನಾವು ಹುಡ್ಕೋಕೆ ಹೋಗಿಲ್ಲ. ಹಾಗೆಯೇ ಸ್ವಲ್ಪ ತಿರುಗಾಟ ಕೂಡ ಕಮ್ಮಿ ಮಾಡಬೇಕು, ದೂರ ದೂರ ಹೋಗೋದು ಒಳ್ಳೆಯದಲ್ಲ ಅಂತ ಹೇಳಿ ಇಲ್ಲೇ ಹತ್ತಿರದಲ್ಲೇ ಮಾಡಿಸ್ಕೊಂಡ್ವಿ. ಆಮೇಲೆ ಇಷ್ಟೆಲ್ಲ ಹೇಳ್ತಾ ಇರೋದು ಫೋಟೋಗ್ರಾಫರ್ ಬಗ್ಗೆ ಅಂತೂ ಹೇಳಲೇಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು. ಅಂದರೆ ನಮಗೇನು ಅನ್ನಿಸ್ತು, ನಾವಿಬ್ಬರು ಕೂಡ ಫೋಟೋಕ್ಕೆ ತುಂಬ, ನನಗೆ ಫೋಟೋ ತುಂಬ ಕ್ರೇಜ್ ಇದೆ, ಬಟ್ ನಮ್ಮ ಮನೆಯವರಿಗೆ ಅಷ್ಟೊಂದು ಫೋಟೋ ಪೋಸ್ ಕೊಡೋದಾಗಿರ್ಬೋದು ಅಥವಾ ಫೋಟೋ ಹೊಡ್ಸ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಅಷ್ಟೊಂದು ಇಷ್ಟಪಡೋರಲ್ಲ. ಸೊ ಆದರೂ ಕೂಡ ಅವರು ಈ ಥರ ಪೋಸನ್ನು ಕೊಡಿ, ಈ ಥರ ನ್ಯಾಚುರಲ್ ಆಗಿ ನೀವು ಫೋಟೋಗಳನ್ನು ಬರಬೇಕು ಅಂದರೆ ನೀವು ಫ್ರೀ ಆಗಿರಬೇಕು ಅಂತ ಹೇಳಿ. ನಮಗೆ ಸ್ವಲ್ಪ ಕೂಡ ಅಂದ್ರೆ ಅನ್ಕಂಫರ್ಟೇಬಲ್ ಅಂತ ಅನಿಸಿಲ್ಲ ಫೋಟೋಗ್ರಾಫರ್ ಜೊತೆ. ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಈ ರೀತಿಯಾಗಿ ಪೋಸ್ ಮಾಡಿ, ಈ ರೀತಿಯಾಗಿ ಮಾಡಿ ಅಂತ ಚೆನ್ನಾಗಿ ಹೇಳಿಕೊಟ್ರು. ಆಮೇಲೆ ಅವರೇ ಕೂಡ ತುಂಬ ಫೋಟೋಸ್ ಪೋಸ್ಗಳನ್ನು ಹೇಗೆ ಕೊಟ್ಟರು,
ಇವರು ದೀಪಕ್ ಹೆಗ್ಡೆ ಅಂತ ಹೇಳಿ ಸಿರ್ಸಿ ಅವರು. ಸೊ ಫೋಟೋಗ್ರಫಿಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಇವರ ಫೋಟೋಗ್ರಫಿ. ಹಾಗೆಯೇ ಹೇಳಿದ್ನಲ್ಲ, ನಾವು ಯಾರಾದರೂ ಹೇಳಿದ್ರೆ ನಮಗೆ ಅನ್ಕಂಫರ್ಟೇಬಲ್ ಅಂತ ಅನಿಸ್ಬಾರ್ದು, ಫ್ರೀ ಆಗಿ ಇರಬೇಕು. ಅನ್ಕಂಫರ್ಟೇಬಲ್ ಆದಾಗ ಅಥವಾ ಫ್ರೀ ಅನಿಸಿಲ್ಲ ಅಂದರೆ ಫೋಟೋಸ್ ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಾನು ನಮ್ಮ ಮನೆಯವರು ತುಂಬ ಕೆಟ್ಟದಾಗೆಲ್ಲ ಪೋಸನ್ನು ಕೊಡ್ತಾಯಿದ್ವಿ. ಸೊ ಅಂಥ ಟೈಮಲ್ಲೂ ಕೂಡ ಅವರು ಏನು ಅಂದ್ಕೊಳ್ದೆ, ಇಲ್ಲ ಈ ರೀತಿಯಾಗಿ ಪೋಸ್ ಮಾಡಿ, ಈ ರೀತಿಯಾಗಿ ಪೋಸ್ ಮಾಡಿ ಅಂತ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಹಾಗೆ ತುಂಬ ಇಷ್ಟ ಆದರು ನಮ್ಮಿಬ್ಬರಿಗೂ ಕೂಡ ಅಂತ ಹೇಳ್ಬೋದು. ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಯಾರಿಗಾದರೂ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ಮಾತನ್ನು ಹೇಳ್ತೀನಿ, ನಿಮಗೆ ನಿಜವಾಗ್ಲೂ ಅವರಿಂದ ಏನಾದರೂ ಹೆಲ್ಪ್ ಆಗಬೇಕು ಅಂದರೆ ಮಾತ್ರ ಅವರಿಗೆ ಫೋನ್ ಮಾಡಬೇಕು. ಸುಮ್ಮನೆ ಕಾಲು ಎಳೆಯೋದಕ್ಕೆ ಈ ಥರ ಎಲ್ಲ ಮಾಡಿ ನನ್ನ ಹೆಸರು ಹಾಳು ಮಾಡಬೇಡಿ, ಅವರಿಗೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ದೀಪಕ್ ಕಣ್ಣ ಅವರ ನಂಬರನ್ನು ಮೆನ್ಷನ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಅಪ್ಪ ಅಮ್ಮನ ಜೊತೆ ಕೂಡ ಫೋಟೋವನ್ನು ತಗೊಂಡೆ. ಸೊ ಈಗ ನಾವು ನನ್ನ ಅಪ್ಪನ ಮನೆಯಲ್ಲಿ ಫೋಟೋಶೂಟನ್ನು ಮುಗಿಸ್ಕೊಂಡು ಅಪ್ಪ ಅಮ್ಮ ಅವ್ರ ಜೊತೆನೂ ಒಂದೊಂದು ಫೋಟೋವನ್ನು ತಗೊಂಡು ಇವಾಗ ಸೀದಾ ನನ್ನ ಮನೆಯವರ ಮನೆಗೆ ಬರ್ತಾ ಇದ್ದೀವಿ. ಸೊ ಇಲ್ಲೂ ಅಷ್ಟೇ ಅತ್ತೆ ಮಾವ ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಫೋಟೋ ತಗೊಂಡು ಹೋಗೋಣ ಅಂತ. ನನಗಂತೂ ಸ್ವಲ್ಪ ಫ್ಯಾಮಿಲಿ ಫೋಟೋ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಫೋಟೋಸ್ ಅಂದರೆ ಅವರು ಕೂಡ ಬಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇವಾಗ ಸೀದಾ ಮನೆಯವರ ಮನೆ ಅಂದರೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹೇಳಿದ್ದೆ ರೀಸನ್ ಅಷ್ಟೇ, ತುಂಬ ದಿನ ಜಾಸ್ತಿ ಆಗಿರೋದ್ರಿಂದ ಎಲ್ಲೂ ಕೂಡ ಹೊರಗಡೆ ಹೋಗಿಲ್ಲ ಅಷ್ಟೇ. ಮಳೆಗಾಲ ಆಗಿರೋದ್ರಿಂದ ಗ್ರೀನರಿ ಎಲ್ಲ ಕಡೆ ಇರುತ್ತೆ ಅನ್ನುವಂತಹ ರೀಸನ್ ಅಷ್ಟೇ. ಹಾಗೆಯೇ ಫೋಟೋಗ್ರಾಫರ್ ಸುದ್ದಿ ಅಂತೂ ಹೇಳಲೇಬೇಕು. ದೀಪಕ್ ಹೆಗ್ಡೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಫೋಟೋವನ್ನು ತೆಕ್ಕೊಡ್ತಾರೆ, ಮತ್ತು ನಮಗೂ ಕೂಡ ಕಂಫರ್ಟ್ ಅಂತ ಅನಿಸತ್ತೆ ಅವರು ಈ ಥರ ಪೋಸ್ ಕೊಡಿ, ಈ ಥರ ಪೋಸ್ ಕೊಡಿ ಅಂತ. ಸ್ವಲ್ಪ ಕೂಡ ಮುಜುಗರ ಆ ಥರ ಏನೂ ಆಗೋದಿಲ್ಲ, ಕಂಫರ್ಟ್ ಝೋನ್ ಅಂತ ಹೇಳ್ಬೋದು. ಸೊ ಅಲ್ಲಿ ಮುಗಿಸ್ಕೊಂಡು ಇವಾಗ ಡೈರೆಕ್ಟಾಗಿ ನಾವು ನಮ್ಮ ಮನೆಗೆ ಬಂದ್ವಿ. ಇಲ್ಲಿ ಅತ್ತೆ ಮಾವ ಹಾಗೆ ಮೈದನ ಹತ್ರ ಮೊದಲೇ ಹೇಳಿದ್ವಿ ನಾವು ಬರ್ತಾ ಇದ್ದೀವಿ, ಸ್ವಲ್ಪ ರೆಡಿಯಾಗಿರಿ ಅಂತ ಹೇಳಿ. ಸೊ ಅವರು ರೆಡಿಯಾಗಿ ಇದ್ದರು, ಇಲ್ಲಿ ಬಂದು ಸೆಟ್ ಮಾಡಿಕೊಂಡು ನಾವು ಫ್ಯಾಮಿಲಿ ಜೊತೆ ಒಂದು ಫೋಟೋವನ್ನು ತಗೊಂಡ್ವಿ. ಹಾಗೆಯೇ ತುಂಬ ದಿನದಿಂದ ನಮ್ಮ ಚಿಂಟುನ ಫೋಟೋ ಹೊಡಿಬೇಕು ಅಂತ ಟ್ರೈ ಮಾಡ್ತಾಯಿದ್ವಿ. ಸೊ ಅದು ಕೂಡ ಆದರೂ ಅವನು ಒಂದು ಸ್ವಲ್ಪ ಕೂಡ ನಿಂತ್ಕೊಳ್ತಾ ಇರಲಿಲ್ಲ, ಆದರೂ ಅವನ್ನ ಒಂದೆರಡು ಫೋಟೋವನ್ನು ಹೇಗೋ ಹೇಗೋ ಮಾಡಿ ತಗೊಂಡಿದ್ದೀವಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಖುಷಿ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನ್ನ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನನಗೆ ಮೊದಲಿಂದ ಕೊನೆ ತನಕ ಎಲ್ಲ ಯಾರ್ಯಾರನ್ನು ನಾನು ಮೀಟ್ ಮಾಡ್ತೀನೋ ತುಂಬ ಒಳ್ಳೊಳ್ಳೆ ಜನ ಆಗಿರ್ಬೋದು, ಒಳ್ಳೊಳ್ಳೆಯವ್ರು ಸಿಕ್ಕಿದ್ದಾರೆ ಅಂತ ಹೇಳ್ತೀನಿ. ಸೊ ನನಗೆ ತುಂಬ ಖುಷಿ ಆಯಿತು. ಹಾಗೆಯೇ ದೀಪಕ್ ಹೆಗ್ಡೆ ಅವರಿಗೆ ಕೂಡ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ತುಂಬ ಚೆನ್ನಾಗಿ ನಮಗೆ ಕಂಫರ್ಟ್ ಆಗೋ ರೀತಿಯಲ್ಲಿ ಫೋಟೋಗಳನ್ನು ಹೊಡ್ಕೊಟ್ಟಿದ್ದಾರೆ. ಹಾಗೆಯೇ ಫೋಟೋಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಇಷ್ಟ ಆಗೋ ರೀತಿ ಬಂದಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ತುಂಬ ಜನ ವಿಡಿಯೋಗಳನ್ನು ನೋಡ್ತೀರ ಆದರೆ ಸಬ್ಸ್ಕ್ರೈಬ್ ಆಗೋಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಏನು ಲಾಸ್ ಇಲ್ಲ ಅಂತ ಹೇಳ್ತಾ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.